ಸಂಘದಲ್ಲಿ ಇರ್ಬತ್ತಪ್ಪ ಮನುಷ್ಯತ್ವ ಮಾನವೀಯತೆ ಇರೋರು ಈ ಕೆಲಸ ಮಾಡ್ತಾರೆ ಯಾರನ್ನ ಪ್ರಭುತ್ವದಲ್ಲಿ ಇದೀವಿ ನಾವೀಗ. ಇದು ತುಂಬಾ ಅನ್ಯಾಯ. ಇಷ್ಟು ನಾವು ಫಾರ್ವರ್ಡ್ ಆದ್ರೂ ಸಹ ಕೇಳಿಸಲ್ಲ, ಮಾತು ಬರಲ್ಲ ಅನ್ನೋರು ಇಬ್ರು ಮದುವೆಯಾಗಿ ಜೀವನ ಮಾಡ್ತಿದ್ರೆ ಅಂದ್ರೆ ಅವ್ರಿಗೆ ಸಹಕಾರ ಕೊಡ್ಬೇಕು. ಪ್ರೇಮಿಗಳಿಗೆ ಗ್ರಾಮದಿಂದ ಬಹಿಷ್ಕಾರ. ಎನ್ ದೇವರಹಳ್ಳಿ ಗ್ರಾಮದಲ್ಲಿ ಅಮಾನುಷವಾದ ಘಟನೆ. ಚಳ್ಳಕೆರೆ, ಪ್ರೀತಿಸಿದ ಯುವತಿಯನ್ನು ಕಾನೂನು ಪ್ರಕಾರ ಮದುವೆಯಾಗಿ ಸ್ವತಃ ಗ್ರಾಮಕ್ಕೆ ತೆರಳಿದ ಇಬ್ಬರು ಪ್ರೇಮಿಗಳಿಗೆ ಗ್ರಾಮದಿಂದ ಬಹಿಷ್ಕಾರ ಆಗಿರುವ ಘಟನೆ ಚಳ್ಳಕೆರೆ ತಾಲೂಕಿನಲ್ಲಿ ನಡೆದಿದೆ. ಹೌದು, ಕಳೆದ ಹಲವು ದಿನಗಳಿಂದ ಪ್ರೀತಿಸಿದ ಪ್ರೇಮಿಗಳಿಬ್ಬರ ಪರಸ್ಪರ ಒಪ್ಪಿಗೆ ಮೇರೆಗೆ ಕಾನೂನು ಪ್ರಕಾರ ವಿವಾಹವಾದ ಪ್ರೇಮಿಗಳಿಗೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿ ಎನ್ ದೇವರಹಳ್ಳಿ ಗ್ರಾಮದಲ್ಲಿ ಬಹಿಷ್ಕಾರ ಹಾಕಿರುವುದು ದುರಂತವೇ ಸರಿ. ಸಾವಿತ್ರಮ್ಮ ಹುಡುಗಿ ಇವರಿಗೆ ಜೋಗಿ ಜನಾಂಗದವರು ಇವರು, ಆದರೆ ಇವರಿಗೆ ಮಾತು ಬರಲ್ಲ ಮತ್ತು ಕಿವಿನೂ ಕೇಳಲ್ಲ. ಆದರೆ ಬೆಂಗಳೂರಲ್ಲಿ ಒಂದು ಮಾರ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ತಿರುಪತಿ ಆಂಧ್ರದ ಹುಡುಗನ್ನ ಲವ್ ಮಾಡಿ ಮದುವೆ ಆಗ್ತಾರೆ. 21ನೇ ಇಸ್ವಿಯಲ್ಲಿ ಮದುವೆ ಆದಾಗ ಆ ಟೈಮಲ್ಲಿ ಸಪರೇಷನ್ ಮದುವೆ ಆಗಿ ನಂತರ ಊರಿಗೆ ಹೋದಾಗ ಊರಿನವರು ಜೋಗಿ ಜನಾಂಗ ಅವರು ಗ್ರಾಮಸ್ಥರು ಸೇರ್ಕೊಂಡು ಅವರಿಗೆ ಬಹಿಷ್ಕಾರ ಆಗ್ತೀವಿ ಅಂತ ಹೇಳಿ 30,000 ರೂಪಾಯಿ ಹಣ ಪಡೆದು ಇವ್ರನ್ನ ಇದು ಮಾಡಿದ್ದಾರೆ. ನಂತರ ಈಗ ಒಂದು ಮಗು ಆಗಿ ಪಾಪ ಅಲ್ಲಿಂದ ಬಂದಿದ್ದಾರೆ, ಅವ್ರ ತಂದೆ ತಾಯಿ ಬಿಟ್ಕೊಳಕ್ ರೆಡಿ ಇದ್ದಾರೆ. ಯಾರು 30,000 ರೂಪಾಯಿ ಇಸ್ಕೊಂಡಿರೋದು? ಯಾರು ಜನಾಂಗದ ಲೀಡರು ನಾಯಕರು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಿದ್ದೀರಾ ನೀವು? ಸಮಾಜಕ್ಕೆ ಈಗ ಕಳಂಕ ತಂದಿದೆಯಾ ನಮ್ಮ ಸಮಾಜಕ್ಕೆ? ಅದರಿಂದ ನಿಮಗೆ ದಂಡ ಹಾಕ್ತಿರ್ವಿ, ನಮ್ಮ ಗ್ರಾಮದಿಂದ ನೀವು ದಂಡ ಹಾಕ್ತಿರ್ವಿ ಅಂತ ಹೇಳಿ ಎನ್ ದೇವರಹಳ್ಳಿ ಜೋಗಿ ಕಮ್ಯುನಿಟಿಯವರು. ನಂತರ ಈಗ 2021 ಮದುವೆ ಆಗಿದ್ದು ಒಂದು ಸಣ್ಣ ಮಗು ಆಗಿದೆ, ಒಂದು ತಿಂಗಳು ಮಗು. ನಿನ್ನೆ ಏನು ಮಾಡಿದ್ದಾರೆ, ಇವ್ರನ್ನ ಗ್ರಾಮದಲ್ಲಿ ಬಿಟ್ಕೊಂಡಿಲ್ಲ, ಗ್ರಾಮದಿಂದ ಹೊರಗಡೆ ಹಾಕಿದ್ದಾರೆ. ಇಬ್ರಿಗೂ ಬಾಯಿ ಮಾತಾಡಕ್ಕೆ ಬರಲ್ಲ, ಇಬ್ರಿಗೂ ಕಿವಿ. ಇಬ್ಬರು ಮೂಕ ಪ್ರೇಮಿಗಳು ಬೆಂಗಳೂರಿನ ಅಮೆಜಾನ್ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿದ್ದಾಗ ಒಬ್ಬರಿಗೊಬ್ಬರು ಪರಿಚಯವಾಗಿ ನಂತರ ಪ್ರೇಮಕ್ಕೆ ತಿರುಗಿ ನಂತರ ಅದು ಪ್ರೀತಿಯಾಗಿ ಕಾನೂನು ಪ್ರಕಾರ ವಿವಾಹವಾಗಿದ್ದಾರೆ. ನಾಯಕನಹಟ್ಟಿ ಹೋಬಳಿ ಎನ್ ದೇವರಹಳ್ಳಿ ಗ್ರಾಮದ ಜೋಗಿ ಜನಾಂಗದ ಸಾವಿತ್ರಮ್ಮ, ಆಂಧ್ರ ರಾಜ್ಯದ ಗೋದಾವರಿ ಜಿಲ್ಲೆಯ ಮಣಿಕಂಠ ಎಂಬ ಇಬ್ಬರು ಕಳೆದ ಹಲವು ದಿನಗಳ ಹಿಂದೆ ಪ್ರೀತಿಸಿ ಚಳ್ಳಕೆರೆ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ವಿವಾಹವಾಗಿದ್ದರು. ಈ ದಂಪತಿಗಳಿಗೆ 1 ತಿಂಗಳ ಮಗುವು ಕೂಡ ಇದೆ. ಇನ್ನು ಸ್ವತಃ ಗ್ರಾಮಕ್ಕೆ ತೆರಳಿದರೆ ಗ್ರಾಮದಲ್ಲಿ ಕೆಲವರು ಬಹಿಷ್ಕಾರ ಹಾಕುವ ಮೂಲಕ 30,000 ದಂಡ ಹಾಕಿ ಅವರಿಗೆ ಮಾನಸಿಕವಾಗಿ ಗ್ರಾಮದಿಂದ ದೂಡಿದ್ದಾರೆ. ನಾವೀಗ ಇದು ತುಂಬಾ ಅನ್ಯಾಯ. ಇಷ್ಟು ನಾವು ಫಾರ್ವರ್ಡ್ ಆದ್ರೂ ಸಹ ಒಂದು ಹ್ಯಾಂಡಿಕ್ಯಾಪ್ ಕಣ್ಣು ಕಿವಿ ಕೇಳಿಸಲ್ಲ ಮಾತು ಬರಲ್ಲ ಅನ್ನೋರು ಇಬ್ರು ಮದುವೆಯಾಗಿ ಜೀವನ ಮಾಡ್ತಿದ್ರೆ ಅಂದ್ರೆ ಅವ್ರಿಗೆ ಸಹಕಾರ ಕೊಡ್ಬೇಕು. ಅಂಥದ್ದು ಜಾತಿಯನ್ನು ಮಧ್ಯೆ ತಂದು ಇವರು ಊರಿಂದ ಬಹಿಷ್ಕಾರ ಹಾಕಿದ್ದಾರೆ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ಈ ತಾಲೂಕು ತಹಶೀಲ್ದಾರ್ ಆಗ್ಲಿ, ತಾಲೂಕು ವ್ಯವಸ್ಥಾಪಕರಾಗ್ಲಿ ಏನ್ ಮಾಡ್ತಾ ಇದ್ದಾರೆ? ಪೊಲೀಸ್ ಸಿಬ್ಬಂದಿ ವರ್ಗ ಏನ್ ಮಾಡ್ತಾ ಇದೆ? ಈ ತರ ಅನ್ಯಾಯ ಆದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಮಾತು ಬರಲ್ಲ. ನಾವು ಏನಿಲ್ಲ ಸರ್, ಇವಾಗ ಸಾಂತ್ವನ ಕೇಂದ್ರಕ್ಕೆ ಬಂದಿದ್ದಾರೆ ಸರ್. ಅವರು ಅವ್ರಿಗೆ ಬಾಯಿ ಮಾತಾಡ್ಲಿಕ್ಕೆ ಏನು ಬರ್ತಾ ಇಲ್ಲ. ನಾವು ಮುಂದಿನ ಒಂದು ಇಲಾಖೆ ಗಮನಕ್ಕೆ ತಂದ್ಬಿಟ್ಟು ಈ ಹೆಣ್ಮಗಳಿಗೆ ನ್ಯಾಯ ಕೊಡ್ಸಕ್ಕೆ ಸದಸ್ಯರಿದ್ದೀವಿ ಸರ್. ಇನ್ನು ರಕ್ಷಣೆಗಾಗಿ ಚಳ್ಳಕೆರೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ದೂರು ನೀಡಿ ನ್ಯಾಯ ಹಾಗೂ ರಕ್ಷಣೆ ಒದಗಿಸುವಂತೆ ಕೋರಿದ್ದಾರೆ.